Hello, hi. Welcome to my channel. Jivamruta Savayava Gobbara Prasuti Sri Rajesh Nagure Sahashikshakaru Sarkari Podashale Kalivurti Kalburgi Jille. So Atmire Jivamruta Andreno Savayava Javika Gobbara Hege Tayarisabeku Antha Vishaya Bahala Pramukhavadudu. Visheshavagi Savayava Gobbaravannu Upayogisi Krishina Madatakkantha Raitarige Bahala Upayuktavagide. ಅದಲ್ಲದೆ ಈ ಸಾವಯವ ಗೊಬ್ಬರವನ್ನು ಶಾಲೆಯಲ್ಲಿ ಕೂಡ ವಿದ್ಯಾರ್ಥಿಗಳು ಕೂಡ ಉಪಯೋಗ ಮಾಡಬಹುದಾಗಿದೆ. ಅದರ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಆತ್ಮೀಯರೇ, ನಮ್ಮ ಭೂಮಿ ತಾಯಿಯನ್ನು ಶ್ರೀಮಂತಗೊಳಿಸೋಣ. ಜೀವಾಮೃತವು ಸಾವಯವ ಮಣ್ಣಿನ ರಸಗೊಬ್ಬರ ಮತ್ತು ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಇದು ಮಣ್ಣಿನ ಫಲವತ್ತತೆ ಮತ್ತು ಬೆಳೆಗಳ ಉತ್ಪಾದಕತೆಯನ್ನು ಸುಧಾರಿಸಲು ಸಹಾಯ ಮಾಡುವ ಸೂಕ್ಷ್ಮ ಜೀವಾಮೃತವು ಸಸ್ಯಗಳ ಬೆಳವಣಿಗೆಗೆ ಸಾರಜನಕ, ರಂಜಕ, ಪೊಟಾಷಿಯಂನಂತಹ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸ್ತದೆ. ನೀವೆಲ್ಲ ತಿಳ್ಕೊಂಡಿದ್ದೀರಾ ಮಕ್ಕಳೇ, ಎನ್ ಪಿ ಕೆ ಗೊಬ್ಬರ ಅಂತೀವಿ ನಾವು. ನೈಟ್ರೋಜನ್, ಫಾಸ್ಫರಸ್, ಪೊಟಾಷಿಯಂಯುಕ್ತ ಗೊಬ್ಬರ ಬಹಳ ಉಪಯುಕ್ತವಾದಂತಹ ಒಂದು ಸಾವಯವ ಗೊಬ್ಬರವಾಗಿದೆ. ಸೊ ಒಂದು ಚಿತ್ರ ತೋರಿಸ್ಕೊಡ್ತಾ ಇದೆ ಅದರ ಒಂದು ವಿವರವನ್ನು. ಜೀವಾಮೃತವನ್ನು ತಯಾರಿಸೋದು ಹೇಗೆ ಅಂತಕ್ಕಂಥ ವಿಷಯ ಬಹಳ ಪ್ರಮುಖವಾದದ್ದು. ಜೀವಾಮೃತವನ್ನು ತಯಾರಿಸಲಿಕ್ಕೆ ಬೇಕಾಗಂಥ ಸಾಮಗ್ರಿಗಳು ಇಂತಿದೆ. ಹಸಿವಿನ ಸಗಣಿ 10 ಕೆಜಿ, ನೀರು 180 ಲೀಟರ್, ಗೋಮೂತ್ರ ಕೂಡ ಬೇಕಾಗ್ತದೆ 10 ಲೀಟರ್, ಸಕ್ಕರೆ 1 ಕೆಜಿ, ಕಿರುಧಾನ್ಯದ ಹಿಟ್ಟು 2 ಕೆಜಿ, ಸಾವಯವ ಮಣ್ಣು 1 ಕೆಜಿ, 200 ಲೀಟರ್ ನೀರಿನ ಸಾಮರ್ಥ್ಯದ ಕಂಟೈನರ್ ಕೂಡ ಬೇಕಾಗ್ತದೆ. ಸೊ ದೀಸ್ ಆರ್ ದ ರಿಕ್ವೈರ್ಮೆಂಟ್ಸ್ ಫಾರ್ ಪ್ರಿಪೇರಿಂಗ್ ಜೀವಾಮೃತ. ಸೊ ನಿಮಗೆ ತಿಳಿದಂತೆ ಸರಳ ಪ್ರಕ್ರಿಯೆ ಹಂತ 1 ನೋಡ್ತಾ ಇದ್ದೇವೆ. ಇದರಲ್ಲಿ ದೊಡ್ಡ ಗಾತ್ರದ ಕಂಟೈನರ್ ತೆಗೆದುಕೊಳ್ಳಿ. ಇದು ಸುಮಾರು 200 ಲೀಟರ್ ನೀರನ್ನು ಹಿಡಿದುಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಇರಬೇಕು. ಕಂಟೈನರ್ಗೆ ಸಗಣಿ ಸೇರಿಸಿ 20 ಲೀಟರ್ ನೀರನ್ನು ಕೂಡ ಮಿಶ್ರಣ ಮಾಡಿ ನಂತರ 10 ಲೀಟರ್ ಗೋಮೂತ್ರವನ್ನು ಅದಕ್ಕೆ ಸೇರಿಸಬೇಕು. ಸೇರಿಸಿದ ನಂತರ ಈ ಗೋಮೂತ್ರವು ಹಳೆಯದಾಗಿದ್ದರೆ ಇದು ಹೆಚ್ಚು ಪರಿಣಾಮಕಾರಿ ಆಗ್ತದೆ, ಎಫೆಕ್ಟಿವ್ ಆಗಿರ್ತದೆ. ಸೊ ಇಲ್ಲೊಂದು ವಿಷಯ ಹೇಳಿದೆ ಆದ್ಮೇಲೆ ಸಕ್ಕರೆ ಅಂತ, ಅದರ ಬದಲಿ ನೀವು ಬೆಲ್ಲ ಕೂಡ ತೆಗೆದುಕೊಳ್ಳಬಹುದು. ಹಂತ 1 ಆದ ನಂತರ ಹಂತ 2 ನೋಡ್ತಾ ಇದ್ದೀರಿ. ಈಗ ಸಕ್ಕರೆಯನ್ನು ತೆಗೆದುಕೊಂಡು ಅದನ್ನು ಕಂಟೈನರ್ಗೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಕಿರುಧಾನ್ಯದ ಹಿಟ್ಟು ಕೂಡ ಸೇರಿಸಬೇಕು. ಸೊ ಕಿರುಧಾನ್ಯ ಹಿಟ್ಟು ಅಂದರೆ ಏನಂದರೆ ಆ ಹಿಟ್ಟು ಯಾವುದೇ ಉಂಡೆಗಳಾಗಿಲ್ಲ ಎಂಬುದನ್ನು ಕೂಡ ಅಲ್ಲಿ ಖಚಿತಪಡಿಸ್ಕೊಳ್ಬೇಕು. ಕಿರುಧಾನ್ಯ ಹಿಟ್ಟು ಯಾವುದೇ ಆಗಿರ್ಬೋದು. ಅಂತಿಮವಾಗಿ 1 ಕೆಜಿ ಸಾವಯವ ಮಣ್ಣು ಅಂದರೆ ರಾಸಾಯನಿಕ ಮುಕ್ತವಾಗಿರಬೇಕು ಆ ಮಣ್ಣು, ಅದನ್ನು ಅದಕ್ಕೆ ಸೇರಿಸಬೇಕು. ಕಂಟೈನರನ್ನು ಗಾಳಿ ಆಡದಂತೆ ಅದನ್ನು ಸರಿಯಾಗಿ ಚೆನ್ನಾಗಿ ಮುಚ್ಚಬೇಕು. 3 ದಿನಗಳವರೆಗೆ ನೆನೆಯಲ್ಲಿ ಇರಿಸಬೇಕು. ಇರಿಸಿದ ನಂತರ ಏನಾಗ್ತದೆ ಅಂತಕ್ಕಂಥ ನೋಡಬೇಕು. 3 ದಿನಗಳ ನಂತರ ಜೀವಾಮೃತ ಸಾವಯವ ಗೊಬ್ಬರ ಬಳಸಲು ಸಿದ್ಧವಾಗಿದೆ. ನೀವು ಇದನ್ನು ನೀರಾವರಿ ನೀರಿನಲ್ಲಿ ಬೆಳೆಸಬಹುದಾಗಿದೆ ಅಥವಾ ಬೆಳೆಗಳ ಮೇಲೆ ಸಿಂಪಡಿಸಬಹುದು. ನೋಡ್ತಾ ಇದ್ದೀರಿ, ನಾವು ಈಗ ಹೊಲಗಳಿಗೆ ನೀರು ಬಿಡ್ತಾ ಇರ್ತೇವೆ. ಆ ನೀರಲ್ಲಿ ಜೀವಾಮೃತ ನಾವು ಅದನ್ನು ಬಳಸಿದರೆ ಆ ಒಂದು ನೀರು ಎಲ್ಲ ಕಡೆ ಹರಡುತ್ತದೆ. ಹೀಗಾಗಿ ಆ ಎಲ್ಲ ಒಂದು ಸಸ್ಯಗಳಿಗೆ ಈ ಒಂದು ಜೀವಾಮೃತ ಕೊಡಬಹುದಾಗಿದೆ. ನೀವು ಜೀವಾಮೃತವನ್ನು 7 ದಿನಗಳವರೆಗೆ ಕೃಷಿಯಲ್ಲಿ ಬಳಸಬಹುದಾಗಿದೆ, ಅದಕ್ಕಿಂತ ಹೆಚ್ಚಿಗೆ ಇಲ್ಲ. ಈ ಮಿಶ್ರಣವನ್ನು ದಿನಕ್ಕೆ 3 ಬಾರಿ ಕೋಲು ಬಳಸಿ ಕೂಡ ಅಲ್ಲಿ ಚೆನ್ನಾಗಿ ಕಲಕಬೇಕು. ಕಲಸಿದಾಗ ಆ ಸೂಕ್ಷ್ಮಜೀವಿಗಳು ಎಲ್ಲ ಕಡೆ ಹರಡುತ್ತವೆ. ಜೀವಾಮೃತ ಉಪಯೋಗವೇನು ಅಥವಾ ಪ್ರಯೋಜನ ಏನು ಅಂತಂದಾಗ ಪ್ರಮುಖವಾದ ಪ್ರಶ್ನೆ ಇದೆ. ಎಲ್ಲ ರೀತಿಯ ಬೆಳವಣಿಗೆಗೆ ಅಥವಾ ಬೆಳೆಗಳಿಗೆ ಸೂಕ್ತವಾಗಿದೆ. ಮಣ್ಣಿನಲ್ಲಿ ಎರೆಹುಳುಗಳು ಹೆಚ್ಚಾಗುತ್ತವೆ, ಮಣ್ಣಿನ ಫಲವತ್ತತೆ ಸುಧಾರಿಸುತ್ತದೆ, ಬೀಜ ಸಂಸ್ಕರಣೆಗೆ ಕೂಡ ಸೂಕ್ತವಾಗಿದೆ, ಸೂಕ್ಷ್ಮಜೀವಿಗಳ ಬೆಳವಣಿಗೆ ಅನ್ನುವುದು ಉತ್ತೇಜಿಸುತ್ತದೆ. ಹೀಗಾಗಿ ಜೀವಾಮೃತ ಬಹಳ ಪ್ರಯೋಜನಕಾರಿಯಾಗಿದೆ. ಆದ್ಮೇಲೆ ಬಳಸುವುದು ಹೇಗೆ? ಈ ಜೀವಾಮೃತವು ದ್ರಾವಣವನ್ನು ಫಿಲ್ಟರ್ ಮಾಡಿ ಬಳಸಬಹುದು. ಸಿಂಪಡಣೆ ಪ್ರಮಾಣವು ಬೆಳೆಯಿಂದ ಬೆಳೆಗೆ ಬದಲಾಗುತ್ತದೆ. ಪ್ರಮಾಣಿತ ಮಾಪನವು 1 ಲೀಟರ್ ಜೀವಾಮೃತ ದ್ರಾವಣವನ್ನು 10 ಲೀಟರ್ನಲ್ಲಿ ನೀರಲ್ಲಿ ಬೆರೆಸಬೇಕು. ಅಂದರೆ 1 ಲೀಟರ್ ಜೀವಾಮೃತ ಇತ್ತಂದರೆ 10 ಲೀಟರಲ್ಲಿ ಚೆನ್ನಾಗಿ ಬೆರೆಸಿ ನಾವು ಉಪಯೋಗ ಮಾಡಬಹುದು. ನಾವು ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋಣ. ಆದ್ಮೇಲೆ ಈ ಮಾಹಿತಿಯನ್ನು ನಿಮ್ಮ ಕುಟುಂಬದವರಿಗೆ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹೀಗಾಗಿ ಜೀವಾಮೃತ ಬಹಳ ಉಪಯುಕ್ತವಾದಂತಹ ಒಂದು ಗೊಬ್ಬರವಾಗಿದೆ. ಆದ್ಮೇಲೆ ಧನ್ಯವಾದಗಳು, ಶುಭ ದಿನ. ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮುಂದೆ ಟೆಕ್ನಾಲಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆದ್ಮೇಲೆ ಧನ್ಯವಾದಗಳು, ಶುಭ ದಿನ, ಗುಡ್ ಡೇ.